ಸ್ವಯಂಕೃತ ಅಪರಾಧಗಳೇ ಬಿಜೆಪಿ ಗೆಲುವಿಗೆ ಮುಳುವಾಯಿತ. ಬಿಜೆಪಿ ಬೆಳಗಾವಿ ಜಿಲ್ಲೆಯಲ್ಲಿ ಸೋತೋಯಿತು. ಗುಜರಾತ್ ಮಾಡೆಲ್ ಇಲ್ಲಿ ಉಲ್ಟಾ ಹೊಡೆದಿದೆ ಮತ್ತು ಹೊಸ ಮುಖಗಳಿಗೆ ಮಣೆ ಹಾಕಲಾಯಿತು. ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ಕೂಡ ಕೊಟ್ಟರು. ಆದರೆ ಈ ಎಲ್ಲ ಲೆಕ್ಕಾಚಾರಗಳು ಉಲ್ಟಂಪಲ್ಟ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಬಿಜೆಪಿ ಮುಗ್ಗರಿಸಿದೆ. ಯಾಕೆಂತಂದ್ರೆ ಜಿಲ್ಲೆಯನ್ನ ಕಡೆಗಣಿಸಲಾಗಿತ್ತು, ಸಚಿವ ಸ್ಥಾನ ಕೊಟ್ಟಿರಲಿಲ್ಲ. ಕಲಬುರಗಿ ಉಸ್ತುವಾರಿನ ಮುರುಗೇಶ್ ನಿರಾಣಿ ಅವರಿಗೆ ಕೊಟ್ಟಿದ್ರು, ಮುರುಗೇಶ್ ನಿರಾಣಿ ಅವರಿಗೂ ಆ ಜಿಲ್ಲೆಗೆ ಸಂಬಂಧನೇ ಇರಲಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸೋಲಿಗೆ ನಂದಿನಿ ಕಾರಣ ಆಯಿತು. ಅಮೂಲ್ ಜೊತೆ ನಂದಿನಿ ವಿಲೀನದ ಮಾತೆ ಗೆಲುವಿಗೆ ಮುಳುವಾಯಿತ. ಹಾಗಿದ್ರೆ ಬಿಜೆಪಿಯ ಪಾಲಿಗೆ ಕನ್ನಡಿಗರ ಅಸ್ಮಿತೆಗೆ ಕೈ ಹಾಕಿದರೆ ಕನ್ನಡಿಗರು ಸುಮ್ಮನಿರೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಜನ ಕೊಟ್ಟಿದ್ದಾರೆ. ಮತ್ತು ಜಿಲ್ಲೆಗಳನ್ನು ಕಡೆಗಣಿಸಿದರೆ ನಿಮ್ಮ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಕಲಬುರಗಿ ಜನ ಉತ್ತರ ಕೊಟ್ಟಿದ್ದಾರೆ. ಮತ್ತು ಹೊಸ ಮುಖಗಳಿಗೆ ಮಣೆ ಹಾಕ್ತೀರಿ, ಆದರೆ ಏಕಮೇವ ವ್ಯಕ್ತಿಯ ಮೇಲೆ ನೀವು ಡಿಪೆಂಡ್ ಆಗಿ ಆ ವ್ಯಕ್ತಿ ಹೇಳಿದಂತೆ ನೀವು ಕೇಳಿಸಿಕೊಂಡರೆ, ಒಬ್ಬ ವ್ಯಕ್ತಿಯ ಮೇಲೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡರೆ ಪಕ್ಷ ಹೇಗೆ ಮಣ್ಣು ಮುಕ್ಕುತ್ತೆ ಅನ್ನೋದಕ್ಕೆ ಬೆಳಗಾವಿ ಉದಾಹರಣೆ ಆಗ್ತಾ ಇದೆ. ಮೂರು ಉದಾಹರಣೆಗಳು. ಒಂದು, ಕನ್ನಡಿಗರ ಅಸ್ಮಿತೆಗೆ ಕೈ ಹಾಕಿದರೆ ಕೈ ಸುಟ್ಕೊಳ್ತೀರಿ ಅನ್ನುವಂಥ ಸಂದೇಶ ಕೋಲಾರ ಚಿಕ್ಕಬಳ್ಳಾಪುರದ ಜನ ಕೊಟ್ಟಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯನ್ನು ಕಡೆಗಣಿಸಿದರೆ, ಅಂದರೆ ಎಲ್ಲ ಜಿಲ್ಲೆಗಳು ಇನ್ಫ್ಯಾಕ್ಟ್ ನಮ್ಮನ್ನು ಕಡೆಗಣಿಸಿದರೆ ನಾವು ಮಣ್ಣು ಮುಕ್ಕಿಸ್ತೀವಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಇನ್ನೊಂದು ಜಿಲ್ಲೆ, ಒಬ್ಬ ವ್ಯಕ್ತಿಯ ಮಾತಿಗೆ ನೀವು ಪ್ರಾತಿನಿಧ್ಯವನ್ನು ಕೊಟ್ಟು ಆತ ಹೇಳಿದ್ದೇ ವೇದವಾಕ್ಯ ಅನ್ನೋ ರೀತಿಯಲ್ಲಿ ನಡೆದುಕೊಂಡ್ರೆ ನಿಮ್ಮ ಕಥೆ ಏನಾಗುತ್ತೆ ಅನ್ನೋದಕ್ಕೆ ಈಗಾಗಲೇ ಬೆಳಗಾವಿ ಜನ ಕೂಡ ಉತ್ತರ ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ನೀವು ಗಮನಿಸಬೇಕಾಗತ್ತೆ, ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವಂತಹ ಆಡಳಿತಾರೂಢ ಬಿಜೆಪಿ ಮತ್ತು ಕಾಂಗ್ರೆಸ್ ಸಾಕಷ್ಟು ರಣತಂತ್ರವನ್ನು ರೆಡಿ ಮಾಡ್ಕೊಂಡಿದ್ರು. ಈ ಪೈಕಿ ಸಾಹುಕಾರ್, ಬೆಳಗಾವಿ ಜಿಲ್ಲೆಯ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಆರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಒಂದು ಸೋಲು ಏನಿದೆ ಅವರಿಗೆ ಒಂದು ದೊಡ್ಡ ಆಘಾತ, ಇದಕ್ಕೆ ಅವರೇ ನೇರ ಹೊಣೆ ಅನ್ನುವಂಥ ಮಾತುಗಳು ಕೂಡ ಇದೆ. ಈಗಾಗಲೇ ತಮ್ಮ 6 ಮಂದಿ ಆಪ್ತರಿಗೆ ರಮೇಶ್ ಜಾರಕಿಹೊಳಿ ಅವರು ಟಿಕೆಟ್ ಕೊಡಿಸಿದರು. ಅದರಲ್ಲಿ ಅಥಣಿಯ ಮಹೇಶ್ ಕುಮಟಳ್ಳಿ, ಕಾಗವಾಡದಲ್ಲಿ ಶ್ರೀಮಂತ್ ಪಾಟೀಲ್, ಬೆಳಗಾವಿ ಗ್ರಾಮೀಣದಲ್ಲಿ ನಾಗೇಶ್ ಮುನ್ನೋಳ್ಕರ್, ಬೆಳಗಾವಿ ಉತ್ತರದಲ್ಲಿ ಡಾಕ್ಟರ್ ರವಿ ಪಾಟೀಲ್, ಯಮಕನ ಮರಡಿಯಲ್ಲಿ ಬಸವರಾಜ್ ಹುಂದ್ರಿ ಮತ್ತು ರಾಮದುರ್ಗದಲ್ಲಿ ಚಿಕ್ಕರೇವಣ್ಣ ಅವರಿಗೆ ಟಿಕೆಟ್ ಕೊಡಿಸಿದರು. ಆದರೆ ಇವರೆಲ್ಲರೂ ಕೂಡ ಸೋತು ಸುಣ್ಣವಾಗಿದ್ದಾರೆ.